ನನಗಿದು ಆಶ್ಚರ್ಯ ಆಗುವಂಥದ್ದು ಮೈಸೂರು ಅಭಿವೃದ್ಧಿಗೋಸ್ಕರೇ ನಾವು ಮಾಡ್ತಿರೋದು ಮೈಸೂರಿನಲ್ಲಿ ತಿಳ್ಕೊಳ್ಳಿ ಈ ಮೈಸೂರು ಸುತ್ತಮುತ್ತ ಇರುವಂಥ ಎಲ್ಲ ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕಿಂತ ಮೈಸೂರಿನಲ್ಲೇ ಕಳೆದ ಮೂವತ್ತು ವರ್ಷದಲ್ಲಿ ರಿಎಲೆಕ್ಟ್ ಆಗಿರೋ ನಾನೊಬ್ಬನೇ ಅತಿ ಹೆಚ್ಚು ಮಾರ್ಜಿನಲ್ಲಿ ಮಹಾರಾಜರು ಸೆವೆಂಟಿ ಸೆವೆನ್ ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನಲ್ಲಿ ಮಹಾರಾಜದ ಒಂದು ಸೆವೆಂಟಿ ಯಾವುದೋ ಒಂದು ಇಯರಲ್ಲಿ ಅವ್ರು ಪಡೆದಿದ್ದು ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನ್ ನನಗೆ ಕೊಟ್ಟಿದ್ದಾರೆ ಜನ ಯಾಕೆ ಕೊಟ್ಟಿದ್ದಾರೆ ಕೆಲಸ ಮಾಡಿರೋತಿ ಕೊಟ್ಟಿದ್ದಾರೆ ನನಗಿದು ಆಶ್ಚರ್ಯ ಆಗುವಂಥದ್ದು ಮೈಸೂರು ಅಭಿವೃದ್ಧಿಗೋಸ್ಕರೇ ನಾವು ಮಾಡ್ತಿರೋದು ಮೈಸೂರಿನಲ್ಲಿ ತಿಳ್ಕೊಳ್ಳಿ ಈ ಮೈಸೂರು ಸುತ್ತಮುತ್ತ ಇರುವಂಥ ಎಲ್ಲ ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕಿಂತ ಮೈಸೂರಿನಲ್ಲೇ ಕಳೆದ ಮೂವತ್ತು ವರ್ಷದಲ್ಲಿ ರಿಎಲೆಕ್ಟ್ ಆಗಿರೋ ನಾನೊಬ್ಬನೇ ಅತಿ ಹೆಚ್ಚು ಮಾರ್ಜಿನಲ್ಲಿ ಮಹಾರಾಜರು ಸೆವೆಂಟಿ ಸೆವೆನ್ ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನಲ್ಲಿ ಮಹಾರಾಜದ್ದು ಒಂದು ಸೆವೆಂಟಿ ಯಾವುದೋ ಒಂದು ಇಯರಲ್ಲಿ ಅವ್ರು ಬ ಪಡೆದಿದ್ದು ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನ್ ನನಗೆ ಕೊಟ್ಟಿದ್ದಾರೆ ಜನ ಯಾಕೆ ಕೊಟ್ಟಿದ್ದಾರೆ ಕೆಲಸ ಮಾಡಿರೋತಿ ಕೊಟ್ಟಿದ್ದಾರೆ ನನಗಿದು ಆಶ್ಚರ್ಯ ಆಗುವಂಥದ್ದು ಮೈಸೂರು ಅಭಿವೃದ್ಧಿಗೋಸ್ಕರೇ ನಾವು ಮಾಡ್ತಿರೋದು ಮೈಸೂರಿನಲ್ಲಿ ತಿಳ್ಕೊಳ್ಳಿ ಈ ಮೈಸೂರು ಸುತ್ತಮುತ್ತ ಇರುವಂಥ ಎಲ್ಲ ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕಿಂತ ಮೈಸೂರಿನಲ್ಲೇ ಕಳೆದ ಮೂವತ್ತು ವರ್ಷದಲ್ಲಿ ರಿಎಲೆಕ್ಟ್ ಆಗಿರೋ ನಾನೊಬ್ಬನೇ ಅತಿ ಹೆಚ್ಚು ಮಾರ್ಜಿನಲ್ಲಿ ಮಹಾರಾಜರು ಸೆವೆಂಟಿ ಸೆವೆನ್ ಅವ್ರು ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನಲ್ಲಿ ಮಹಾರಾಜದ್ದು ಒಂದು ಸೆವೆಂಟಿ ಯಾವುದೋ ಒಂದು ಇಯರಲ್ಲಿ ಅವ್ರು ಪಡೆದಿದ್ದು ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನ್ ನನಗೆ ಕೊಟ್ಟಿದ್ದಾರೆ ಜನ ಯಾಕೆ ಕೊಟ್ಟಿದ್ದಾರೆ ಕೆಲಸ ಮಾಡಿರೋತಿ ಕೊಟ್ಟಿದ್ದಾರೆ